ಎಲ್ಲಾ ರೆಡಿ ಏನಯ್ಯಾ? ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು. ಓಕೆ ಬಾಸ್. ಪ್ರಶಾಂತ ಎಲ್ಲಿದೆಯಪ್ಪ? ಏನ್ ಸಮಾಚಾರ ಅಂಕಲ್? ಒಬ್ಬ ತಂದೆ ಆದವನು ಇಂಥ ನಿರ್ಧಾರ ಯಾವತ್ತೂ ತಗೋಬಾರ್ದು. ಅಲ್ಲಪ್ಪ, ನೀನು ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ಇರೋ ಹುಡುಗಿನ ರೌಡಿಗಳನ್ನ ಬಿಟ್ಟು ರೇಪ್ ಮಾಡಕ್ಕಂತ ಸೋಪ್ ಫ್ಯಾಕ್ಟ್ರಿಗೆ ಎಳ್ಕೊಂಡು ಹೋದ್ರಲ್ಲಪ್ಪ, ಈಗ ಶುರು ಆಯ್ತು ಮಾರಿ ಹಬ್ಬ. ಕೆಟ್ಟ ಕೈಗಳಿಂದ ನನ್ನ ಪ್ರೀಮ್ ಮುಟ್ಬೇಡ. ಪವಿತ್ರವಾಗಿರೋ ನನ್ನ ಪ್ರೀಮ್ನ ನಿನ್ನ ಕೆಟ್ಟ ಕೈಗಳಿಂದ ಮುಟ್ಟಿ ಅಪವಿತ್ರ ಮಾಡ್ಬೇಡ. ನಿನ್ನ ನಾಳೆಗೇನೋ ಇಲ್ಲ ಯಕಡಣ. ಪ್ರಶಾಂತ, ಯಾಕೋ ಹುಚ್ಚು ಹುಚ್ಚ ಮಾತಾಡ್ತೀಯ? ನಾನೆಲ್ಲ ಮಾತಾಡ್ತಾ ಇರೋದು ನೀನು. ನಾನೇನೋ ಮಾಡಿದೆ? ನನ್ನ ಪ್ರೀಮ್ ಕೊಲೆ ಮಾಡಿದ್ದೀನಿ ತಾನೇ. ಯಾರಪ್ಪ ಹೇಳಿದ್ದು? ಇನ್ಯಾರು? 24 ಗಂಟೆ ನಿನ್ ಸ್ನೇಹಿತ ಅಂತ ನಿನ್ ಜೊತೆಲಿ ಇರ್ತಾನಲ್ಲ ಆ ಶ್ರೀಕಂಠ, ಅವನೇ ಹೇಳಿದ್ದು. ಪ್ರಿಯಾನ ಸೊಸೆನ ನಾನ್ ಸಾಯಿಸಿದ್ನ ನೋಡಿದ್ರಲ್ಲ, ಇವನು ಸ್ವಾರ್ಥದ ಸೇಡು ತಿಳಿಸ್ಕೊಳಕ್ಕೋಸ್ಕರ ಇನ್ನೊಬ್ರು ಜೀವನ ಜೊತೆ ಆಟ ಆಡ್ದ. ಲೇ ಲೇ ಲೇ, ನಮ್ಮಪ್ಪ ಅನ್ನದ ವ್ಯಾಮೋಹಕ್ಕೆ ಮಗನ ಪ್ರೀತಿನೇ ಬಲಿ ತಗೊಂಡ. ಏನು ತಪ್ಪು ಮಾಡಿದಿರೋ? ಅಮಾಯಕ ಹೆಣ್ಣತ್ತ ತಂದೆ ತಾಯಿಗಳು ಕಣ್ಣೀರಿಟ್ರು. ಇವ್ರು ನೋಡಿ ಪಾಪ, ಸಮಾಜದಲ್ಲಿ ಎಲ್ಲರೂ ನನ್ನಂತ ಸಮಾನರಾಗಿ ಬಾಳ್ಲಿ ಅನ್ನೋರು ಮಾತಾಡ್ದೇನೆ ಮೂಕರಾದ್ರು. ನೀವೇ ಕೇಳಿದ್ರಲ್ಲ, ಈ ಪ್ರೀತಿ ಹೇಗ್ ಹುಟ್ಟುತ್ತೆ ಹೇಗ್ ಸಾಯುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಯಾವತ್ತೂ ಸಾಯ್ಬೋದಾಗಿತ್ತು ರೀ, ಆದ್ರೆ ನನ್ ಸಾಯೋದಕ್ಕಿಂತ ಮುಂಚೆ ನಾಳೆ ಜನಕ್ಕೆ ಪ್ರೀತಿ ಅಂದ್ರೆ ಅಂತ ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು. ಪ್ರೀತಿ ಬಗ್ಗೆ ತಿಳಿಸ್ತಾ ತಿಳಿಸ್ತಾನೆ ಬದುಕ್ತಾ ಇದ್ದೀನಿ. ಯಾಕಂದ್ರೆ ಇದು ಹೃದಯಗಳ ವಿಷಯ ಸರ್, ಇಲ್ಲಿ ಮೂರ್ನವ್ರಿಗೆ ಪ್ರವೇಶ ಇಲ್ಲ. ಇಷ್ಟೇಳದ್ಮೇಲೆ ನೀವು ಈ ಪ್ರೇಮಿಗಳನ್ನ ಒಂದು ಮಾಡೋದು ಬಿಡೋದು ನಿಮ್ ಕೈಲಿದೆ. ಇಷ್ಟೆಲ್ಲ ಕೇಳಿದ್ಮೇಲೂ ನಾನು ನನ್ನ ಮಗಳ ಮದುವೆ ಮಾಡ್ಲಿಲ್ಲ ಅಂತಂದ್ರೆ ನನ್ನಂಥ ಮುತ್ತಣ್ಣ ಬೇರೆ ಯಾರು ಇರಲ್ಲ. ಇಂಥ ಮನೆಹಾಳ್ ನನ್ನ ಮಕ್ಕಳು ಮಾತ್ ಕೇಳಿ ಮಾನ ಮರ್ಯಾದೆ ಪ್ರೀತಿ ಪ್ರೇಮ ಇವುಗಳ ಅರ್ಥನೇ ತಿಳಿದೆ ಅನ್ಯಾಯವಾಗಿ ನನ್ನ ಮಗಳ ಬಾಳ್ನ ನನ್ನ ಕೈಯಾರೆ ಹಾಳು ಮಾಡ್ಬಿಡ್ತಾ ಇದ್ದೆ. ಇಂಥ ನನ್ನ ಮಕ್ಕಳನ್ನ ತುಳಿ